ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಗುಂಡ್ಲುಪೇಟೆನಲ್ಲಿ ಆಕ್ರಮಗಳ ಮೇಲೆ ಆಕ್ರಮಗಳು ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಗುಂಡ್ಲುಪೇಟೆಯಲ್ಲಿ ಒಂದ್ ಕಡೆ ರಾಜ್ ಕಾಲುವೆನೇ ನಾಪತ್ತೆಯಾಗಿದೆ, ಮತ್ತೊಂದು ಕಡೆ ಆಕ್ರಮವಾಗಿ ಕೆರೆಮಣ್ಣು ಸಾಗಣೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಗುಂಡ್ಲುಪೇಟೆಯ ಯಾವ ಭಾಗದಲ್ಲಿ ಈ ರೀತಿ ಆಕ್ರಮ ಚಟುವಟಿಕೆಗಳು ನಡೀತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಸಿಗ್ತಾ ಇದೆ ಈ ಕುರಿತಂತ ಬ್ರೇಕಿಂಗ್ ನ್ಯೂಸ್ ನೋಡೋಣ ಬನ್ನಿ. ಗುಂಡ್ಲುಪೇಟೆಯಲ್ಲಿ ಒಂದ ಕಡೆ ರಾಜ್ ಕಾಲುವೆನೆ ನಾಪತ್ತೆ ಆಗಿಬಿಟ್ಟಿದೆ, ಮತ್ತೊಂದು ಕಡೆ ಆಕ್ರಮವಾಗಿ ಕೆರೆಮಣ್ಣು ಸಾಗಣೆ ಮಾಡಲಾಗ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡಾಗಿದ್ದಾರೆ. ಇಲ್ಲಿ ಸರ್ಕಾರಿ ರಾಜ್ ಕಾಲುವೆಯನ್ನ ಮುಚ್ಚಿದಂತಹ ಮಾಲೀಕ ಬೆಂಗಳೂರು ಮೂಲದ ಜಮೀನು ಮಾಲೀಕ ಆಗಿರ್ತಾನಿತ. ಸೋ ಗುಂಡ್ಲುಪೇಟೆ ತಾಲೂಕಿನ ಮಗುವಿನ ಹಳ್ಳಿ ಬಳಿಯಲ್ಲಿ ಸರ್ಕಾರಿ ರಾಜ್ ಕಾಲುವೆನೆ ಮುಚ್ಚಿ ಹಾಕಿದ್ದಾನೆ ಆ ಜಮೀನಿನ ಮಾಲೀಕ. ಆದರೂ ಕೂಡ ಅಧಿಕಾರಿಗಳು ಆಗಲಿ ಸಂಬಂಧಪಟ್ಟಂತಹ ಇಲಾಖೆಯವರಾಗಲಿ ಯಾರು ಪ್ರಶ್ನೆ ಮಾಡೋ ಗೋಜಿಗೆ ಹೋಗಿಲ್ಲ. ಬಹಳ ವರ್ಷಗಳಿಂದ ಕೆರೆಯಂತಾಗಿದ್ದಂತಹ ವಿಶಾಲವಾದ ಪ್ರದೇಶ ಆಗಿತ್ತಿದು. ನಕಾಶೆ ಮೂಲಕ ಪತ್ತೆ ಹಚ್ಚಿದ ಮೇಲೆ ಹಿಡುವಳಿ ಭೂಮಿ ಇದು ಅಂತ ಗೊತ್ತಾಗಿದೆ. ಜನರ ಹಿತ ಕಾಯಬೇಕಾಗಿದ್ದಂತಹ ಅಧಿಕಾರಿಗಳು ಮೌನ ವಹಿಸಿರೋದು ಯಾಕೆ, ಅಧಿಕಾರಿಗಳು ಏನಾದರೂ ಶಾಮೀಲಾಗಿದ್ದಾರಾ ಈ ಎಲ್ಲ ಅಕ್ರಮಗಳಲ್ಲಿ ಅನ್ನುವಂತ ಅನುಮಾನ ಈಗ ಮೂಡಿಬಂದಿದೆ. ಹಿಡುವಳಿ ಭೂಮಿ ಸರ್ವೆ ನಂಬರ್ 17/1-4 ವರೆಗೂ ಕೂಡ ಆರ್ಟಿಸಿ ಇದೆ. ಜಮೀನಿನ ನಡುವೆ ಹೋಗಿದಂತಹ ರಾಜ್ ಕಾಲುವೆ ಮಾತ್ರ ಈಗ ನಾಪತ್ತೆ ಆಗಿದೆ. ಸೋ ಹಾಗಾದ್ರೆ ರಾಜ ಕಾಲುವೆ ಕೇವಲ ಇವರಿಗೆ ಮ್ಯಾಪ್ ಅಲ್ಲಿ ತೋರಿಸೋದಕ್ಕೆ ಅಷ್ಟೇನಾ, ರಾಜ ಕಾಲುವೆ ನಿಜವಾಗ್ಲೂ ಜನರಿಗೆ ಬಳಕೆ ಆಗ್ತಾ ಇದೆಯಾ, ಜೊತೆಗೆ ಬಳಕೆ ಆಗ್ತಿತ್ತು ಅಂದ್ರೆ ಅವರು ಮುಚ್ಚೋಕೆ ಹೇಗೆ ಸಾಧ್ಯ ಆಯ್ತು, ಮತ್ತು ಹೂಳೆತ್ತೋಕೆ ಅಂತೆಲ್ಲ ಕ್ಲೈಮ್ ಮಾಡ್ಕೊಳ್ತಾ ಇರ್ತಾರೆ ರಾಜ ಕಾಲುವೆನಲ್ಲಿ, ಅದನ್ನ ನಾವು ಕ್ಲೀನ್ ಮಾಡಿಸ್ತೀವಿ ಅಥವಾ ರಾಜ ಕಾಲುವೆ ಮೇಂಟೆನೆನ್ಸ್ ಅಂತೆಲ್ಲ ಹೇಳಿ ಬಿಲ್ ಗಳನ್ನ ಕ್ಲೈಮ್ ಮಾಡ್ಕೊಳ್ತಾ ಇರ್ತಾರೆ ಇಲಾಖೆಗಳಿಂದ. ಸೋ ಹಾಗಾದ್ರೆ ರಾಜ್ ಕಾಲುವೆಯಲ್ಲಿ ಕೇವಲ ನಕಾಶೆಗೆ ನಕ್ಷೆಗೆ ಅಷ್ಟೇ ಸೀಮಿತವಾಗಿದ್ಯಾ ಅನ್ನೋಂಥ ಪ್ರಶ್ನೆನ ಅಲ್ಲಿನ ಸಾರ್ವಜನಿಕರೇ ಸ್ವತಃ ಕೇಳ್ತಾ ಇದ್ದಾರೆ. ಸೋ ರಾಜ್ ಕಾಲುವೆ ಇದ್ರೂ ಕೂಡ ಜಮೀನಿನಲ್ಲಿ ಅದನ್ನೆಲ್ಲ ಮುಚ್ಚಾಕಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಆರೋಪ ಈಗ ಕೇಳಿಬಂದಿದೆ. ಅದಕ್ಕೆ ಪೂರಕ ದೃಶ್ಯಗಳನ್ನ ನೀವೀಗ ಕೂಡ ನೋಡ್ತಾ ಇದ್ದೀರಾ. ಸೋ ಆ ಒಂದು ಜಮೀನಿನಲ್ಲಿ ಹಾದು ಹೋಗಿರುವಂತಹ ರಾಜ್ ಕಾಲುವೆಯನ್ನ ಮುಚ್ಚಿ ಹಾಕಲಾಗಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಸೊ ಬೆಂಗಳೂರು ಮೂಲದ ಸೈಯದ್ ಸಲಾಂ ಅನ್ನೋರಿಗೆ ಸೇರಿರುವಂತಹ ಜಮೀನು ಇದಾಗಿರುತ್ತೆ. ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿರ್ತಾರೆ ಇವರು. ಸೊ ಇವರೇ ಈ ತರ ನಡೆದುಕೊಂಡ್ರೆ ಬೇರೆಯವರ ಕತೆ ಹೇಗೆ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಿಗೆ ಮೂಡಿರೋದು. ನಕಾಶೆಯಲ್ಲಿರುವಂತಹ ರಾಜ್ ಕಾಲುವೆಯನ್ನ ಮುಚ್ಚಿ ಹಾಕಿದ್ದಾರೆ ಅನ್ನೋ ಆರೋಪ ಈಗ ಕೇಳಿಬಂದಿದೆ. ಇನ್ನು ಸರ್ಕಾರದ ನಿಯಮದಂತೆ ರಾಜ್ ಕಾಲುವೆಯನ್ನ ಮುಚ್ಚೋ ಹಾಗಿಲ್ಲ. ರಾಜ್ ಕಾಲುವೆಯ ಸ್ವರೂಪವನ್ನ ಬದಲಿಸೋದು ಕೂಡ ಅಕ್ಷಮ್ಯ ಅಪರಾಧ ಆಗುತ್ತೆ. ರಾಜ್ ಕಾಲುವೆ ಪಥವನ್ನೇ ಬದಲಿಸೋಕೆ ಹೊರಟಿದ್ದಾರೆ ಇಲ್ಲಿನ ಜಮೀನು ಮಾಲೀಕರು. ಜಮೀನಿನ ನಡುವೆ ಕೆರೆಗೆ ಸಂಪರ್ಕ ಕಲ್ಪಿಸುವಂತಹ ರಾಜ್ ಕಾಲುವೆ ಇರೋದು ನಕಾಶೆಯಲ್ಲಿ ಸ್ಪಷ್ಟವಾಗಿ ತಿಳಿದು ಬಂದಿದೆ. ಸೊ ಇವ್ರಿಗೆ ಒಂದೇ ಲ್ಯಾಂಡ್ ಸಿಗುತ್ತೆ ಅನ್ನುವಂಥದ್ದು. ಸೊ ಮಧ್ಯದಲ್ಲಿ ಈಗ ರಾಜ್ ಕಾಲುವೆ ಹಾದು ಹೋಗಿರೋದ್ರಿಂದ ಆ ರಾಜ್ ಕಾಲುವೆನ ಮುಚ್ಚಾಕ್ಬಿಟ್ರೆ ಇದೆಲ್ಲವೂ ಕೂಡ ಒಂದೇ ಸೆಕ್ಟರ್ ಆಗುತ್ತಲ್ಲ, ಆ ಕಾರಣಕ್ಕೋಸ್ಕರ ರಾಜ್ ಕಾಲುವೆಯನ್ನ ಮುಚ್ಚೋದಕ್ಕೆ ಇಲ್ಲಿ ಮುಂದಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ರೈತಾಪಿ ವರ್ಗ ನಿರ್ಗತಿಕರ ಮೇಲೆ ಈ ತರದ ಒಂದು ದಬ್ಬಾಳಿಕೆ ಆಗುತ್ತೆ. ರೈತರಿಗೆ ಅಲ್ಲಿ ಕೆರೆಗೆ ಸಂಬಂಧಪಟ್ಟಂತ ಒಂದು ರಾಜ್ ಕಾಲುವೆಯನ್ನ ಇಲ್ಲಿ ನಿರ್ಮಿಸಲಾಗಿದೆ. ಆದರೆ ಆ ರಾಜ್ ಕಾಲುವೆ ಅವರ ಜಮೀನಿನ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಅನ್ನುವಂತಹ ಕಾರಣಕ್ಕೆ ಅದನ್ನ ಮುಚ್ಚಿ ಹಾಕಿದ್ದಾರೆ. ಆದರೆ ಅಧಿಕಾರಿಗಳು ಯಾರು ಕೂಡ ಈ ಕುರಿತಂತೆ ಪ್ರಶ್ನಿಸಿಲ್ಲ, ಈವರೆಗೂ ಯಾವುದೇ ರೀತಿಯ ಒಂದು ಆಕ್ಷನ್ ಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಸೊ ಈ ಕುರಿತಂತೆ ತಹಸೀಲ್ದಾರ್ ಅವರ ಗಮನಕ್ಕೂ ಕೂಡ ತಿಳಿಸಲಾಗಿದೆ, ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತಾರೆ ಅಲ್ಲಿನ ಗ್ರಾಮಸ್ಥರು.
ಸೊ ಒಟ್ಟಾರೆ ಈಗ ಮೂರು ನಾಲ್ಕು ದಿನದಿಂದನೂ ಕೂಡ ಅಲ್ಲಿ ಮಣ್ಣನ್ನ ತೆಗೆದುಕೊಂಡು ಬರೋದು ರಾಜಕಾಲುವೆನ ಮುಚ್ಚೋದು ಈ ತರದ ಒಂದಷ್ಟು ಕೆಲಸಗಳು ನಡೀತಾ ಇದೆ ರಾಜಕಾಲೆ ಮುಚ್ಚೋದಕ್ಕೆ ಆದ್ರೆ ಅಲ್ಲಿನ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸಿಕೊಳ್ಳತಾ ಇಲ್ಲ ಸೊ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ರಾಜಕಾಲುವೆ ಹಾದು ಹೋಗಿರುವಂತ ನಕಾಶೆಯನ್ನ ಕೂಡ ನೋಡ್ತಾ ಇದ್ದೀರಾ ಅಟ್ ದಿ ಸೇಮ್ ಟೈಮ್ ರಾಜಕಾಲುವೆನ ಮುಚ್ಚಿ ಹಾಕ್ತಾ ಇದ್ದಾರೆ ಜೆಸಿಬಿ ಅನ್ನ ತರಿಸಿ ಆ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಯಾರ ಅನುಮತಿಯನ್ನ ಪಡೆದು ಜಮೀನಿನಲ್ಲಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೋ ಜಮೀನಿನಲ್ಲಿ ಇತರ ರಾಜಕಾಲುವೆನ ಮುಚ್ಚತಾ ಇದ್ದಾರೆ ಅಂದ್ರೂ ಕೂಡ ಯಾವೊಬ್ಬ ಅಧಿಕಾರಿ ಯಾಕೆ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಮೂರು ನಾಲ್ಕು ದಿನಗಳಿಂದಲೂ ಕೂಡ ಇಲ್ಲಿ ಜೆಸಿಬಿ ಘರ್ಜಿಸ್ತಾ ಇದ್ರು ಕೂಡ ಜನರ ಗೋಳನ್ನ ಅಥವಾ ಜನರ ಸಮಸ್ಯೆನ ಸರ್ಕಾರದ ಒಂದು ಆಸ್ತಿಪಾಸ್ತಿಯನ್ನ ಯಾಕೆ ಇವರು ಸಮರ್ಪಕವಾಗಿ ನಿರ್ವಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಧಿಕಾರಿಗಳಿಗೆ ಏನು ಅಂತಾರೆ ಅವರು ಏನು ಹೇಳ್ತಾರೆ ಇದೆಲ್ಲದನ್ನ ನೋಡೋಣ ಆದ್ರೆ ಅದಕ್ಕೂ ಮುನ್ನ ಈಗ ಅಲ್ಲಿನ ಗ್ರಾಮಸ್ಥರಾಗ್ಲಿ ಅಥವಾ ಇತರೆ ಅಧಿಕಾರಿಗಳು ಮಾತಾಡಿದರೆ ನಮ್ಮ ಮಾಧ್ಯಮದ ಜೊತೆ ಸೋ ಏನು ಹೇಳ್ತಾರೆ ಅಲ್ಲಿನವರು ನೋಡೋಣ ಬನ್ನಿ ಪ್ರಥಮವಾಗಿ ಎಲ್ಲರೂ ತಿಳ್ಕೊಂಡಿದ್ದು ಇದು ಕೆರೆ ಭೂಮಿ ಇದು ಅಂತ ತಿಳ್ಕೊಂಡಿರೋದು ಸ್ಟಾರ್ಟಿಂಗ್ ಅಲ್ಲಿ ಕಲಿಗೌಡನಲ್ಲಿ ಇವರೆಲ್ಲ ಬಂದಿದ್ರು ಕೆಲಸ ಮಾಡ್ತಾ ಅವರು ಬಿಜೆಪಿ ಮ್ಯಾನೇಟ್ ಮಾಡ್ತಾ ಪ್ರೆಸಿಡೆಂಟ್ ಅಲ್ಲ ಎಲ್ಲೆವರು ಬೆಂಗಳೂರು ಅವರು ಏನು ಮಾಡ್ತಿರೋದಂತೆ ಇದು ಜಮೀನು ಅಂತ ಎಷ್ಟು ಸರ್ ಸರ್ವೆ ನಂಬರ್ ಸರ್ವೆ ನಂಬರ್ 17/1 17/2 17/3 17/4 17/1 ಒಂದರಿಂದ ನಾಲ್ಕು 2 3 4 ಸೈಯದ್ ಸಲಾಂ ಅವರು ಇಲ್ಲಿ ಜಮೀನು ತಗೊಂಡಿರೋದು ನೀವು ಯಾವ ಊರು ನಾವು ಮಡಿಕೇರಿ ಅವರು ನಾವು ಅವರು ಮ್ಯಾನೇಜ್ ಇಲ್ಲಿ ಏನು ಪರ್ಪಸ್ ಮಾಡ್ತಿರೋದು ಇದು ಇದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಾವು ಇದು ಇದು ಮಾಡ್ತೀವಿ ಬಟ್ ಇದು ಏನಿದೆ ಗವರ್ನಮೆಂಟ್ ಅಲ್ಲ ಏನ ಮುಚ್ಚಂಗಿಲ್ಲ ಮತ್ತೆ ಕ್ರಾಸ್ ಮಾಡಂಗಿಲ್ಲ ಈಗ ಅಲ್ಲಿ ಮಣ್ಣು ತಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾರೆ ಅವರು ಎಲ್ಲಿಗೆ ಅಲ್ಲಿ ತುಂಬಿದ್ರಲ್ಲ ಆ ಕೆರೆ ಮಣ್ಣು ಇದೆಯಲ್ಲ ಕೆರೆ ಮಣ್ಣು ಎಲ್ಲ ತಕೊಂಡು ಎಲ್ಲ ಮಾಡ್ತಿರೋದು ನೀವು ಇಲ್ಲಿ ಹಾಕ್ತಾ ಇರೋದು ಅಲ್ಲಿಗೆ ಬಳಸ್ತಿರೋದು ಬಟ್ ಕೆರೆ ಮಣ್ಣು ತುಂಬಾ ಪರ್ಮಿಷನ್ ತಗೊಂಡಿದ್ರಾ ನೀವು ತಗೊಂಡಿದ್ದೀರಲ್ಲ ಎಲ್ಲಿಂದ ಇವರಿಂದ ಇವರು ಜಲನಯ ಇವರಿಂದ ಈಗ ಬಂದು ಏನು ಕೊಡಿ ಸುನಿಲ್ ಫೋನ್ ಮಾಡಿ ಜಲನಯನ ಅದೇನ್ ಕೆರೆ ಮಣ್ಣು ತುಂಬಾ ಪರ್ಮಿಷನ್ ಕೊಡ್ತಾರೆ ಅದೇ ಇದೆತ್ರ ಸುರಿ ಕಲ್ತಿರಲ್ಲ ಅದನ್ನ ಸುರಿ ಸರ್ ಕಂತ ಎತ್ಕಂ ಅವ ಕಂತ ಬೇಡ ಕಲ್ತಿರಲ್ಲ ಅದು ಮತ್ತೆ ಅಲ್ಲಿ ತುಂಬತಿರಲ್ಲ ಅದೇತ್ರ ಇದು ಲ್ಯಾಂಡ್ ಓನರ್ ಏನಾಗಿದ್ದಾರೆ ಅವರು ಮೈನಾರಿಟಿ ಮಾಡ್ತಾ ಪ್ರೆಸಿಡೆಂಟ್ ಕುಮಾರ್ ನೀರಲ್ಲಿ ಅಲ್ಲೇ ವೇಣ ಅದು ಅಲ್ಲೇ ಹೋಗಲ್ಲ ಅಲ್ಲೇ ತುಂಬಿರಲ್ಲ ಅದು ವಿಜನ್ ಸೆತ್ಗಳಿಗೆ ಬೈಕ್ ಹೋಗಿ ಹಂಗೆ ಸೊ ರೈತರು ಮತ್ತೊಂದ್ ಕಡೆ ಅವರ ಆತಂಕವನ್ನ ತೋಡ್ಕೊಳ್ತಾ ಇದ್ದಾರೆ ಈಗಷ್ಟೇ ನೋಡಿದ್ರಿ ಅಲ್ಲಿನ ವ್ಯಕ್ತಿಯನ್ನ ಮಾತನಾಡಿಸಿದ್ರು ಆತನಿಗೆ ತಿಳಿದೇನೆ ಮಾಧ್ಯಮ ಅಂತ ಹೇಳಿದ ತಕ್ಷಣ ಅಲ್ಲಿ ಜೆಸಿಬಿನೂ ಇಲ್ಲ ಆ ವ್ಯಕ್ತಿನೂ ಇಲ್ಲ ಅಲ್ಲಿಂದ ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ ಅದಕ್ಕೆ ಮುಂಚೆ ಜಸ್ಟ್ ಮಾತನಾಡುವಾಗ ಕ್ಯಾಶುವಲ್ ಆಗಿ ಮಾತನಾಡಿಸಿರುವಂತಹ ವಿಡಿಯೋನ ನೋಡಿದ್ರಿ ಜೊತೆಗೆ ನೀವೀಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ರಾಜಕಾಲುವೆ ಹಾದು ಹೋಗಿರುವಂಥದ್ದು ನಕಾಶೆಯಲ್ಲಿ ಸೊ ಅದು ಅಲ್ಲಿ ಇದೇ ಕೂಡ ಅದಿನ್ನ ಬರೀ ನಕಾಶೆಯಲ್ಲಿ ಮಾತ್ರ ಇದೆ ಅಲ್ಲಿ ಯಾವುದೇ ರೀತಿ ಕಾಲುವೆ ಆಗಿಲ್ಲ ಅಂದ್ರೆ ಒಂದರ್ಥದಲ್ಲಿ ಯೋಚಿಸಬಹುದಾಗಿತ್ತು ಬಟ್ ಕಾಲುವೆ ಇದ್ರೂ ಕೂಡ ಆ ಕಾಲುವೆಯನ್ನ ಮುಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗೆ ಕೆರೆಯಿಂದ ಮಣ್ಣನ್ನ ತಂದು ಕಾಲುವೆಯನ್ನ ಮುಚ್ಚುತ್ತಾ ಇದ್ದಾರೆ ಸೋ ಇಷ್ಟೆಲ್ಲ ಆದ್ರೂ ಇಲ್ಲಿ ಒಂದೇ ಟೈಮ್ ಅಲ್ಲಿ ನೋಡೋದಾದ್ರೆ ಒಂದ್ ಕಡೆ ರಾಜಕಾಲುವೆಯನ್ನ ಮುಚ್ಚುತ್ತಾ ಇದ್ದಾರೆ ಅದು ಕೂಡ ಸರ್ಕಾರದ ಕೆರೆ ಕೆರೆ ಏನಿದೆ ಆ ಕೆರೆಯಿಂದ ಯಾವುದೇ ರೀತಿ ಅನುಮತಿಯನ್ನ ಪಡೆದುಕೊಂಡಿಲ್ಲ ಮತ್ತು ಮಣ್ಣನ್ನ ಆ ರೀತಿಯಾಗಿ ತರೋಂತ ಅವಕಾಶನೇ ಇರೋದಿಲ್ಲ ಸರ್ಕಾರದಲ್ಲಿ ಸೋ ಅದಾಗ್ಯೂ ಕೂಡ ಯಾರಿಗೂ ಹೆದರದೆ ಮತ್ತು ಯಾವೊಬ್ಬ ಅಧಿಕಾರಿಯೂ ತಲೆ ಹಾಕ್ತಾ ಇರೋದೆ ಇಲ್ಲಿ ವಿಪರ್ಯಾಸ ಅನ್ನೋದನ್ನ ನಾವು ಗಮನಿಸಬಹುದು ಸೋ ರೈತರು ಮತ್ತೊಂದು ಕಡೆ ಅವರ ಆತಂಕವನ್ನು ಕೂಡ ಹೇಳ್ತಾ ಇದ್ದಾರೆ ರಾಜಕಾಲುವೆಯನ್ನ ಮುಚ್ಚಲ್ಲ ಅಂತ ಹೇಳಿದ್ರು ಆದ್ರೆ ರಾಜಕಾಲುವೆ ಮುಚ್ಚಿ ಹೋದ್ರೆ ಕೆರೆಗೆ ನೀರು ಬರೋದು ಕೂಡ ಕಷ್ಟ ಆಗುತ್ತೆ ದನಕರುಗಳಿಗೆ ಮತ್ತೆ ವ್ಯವಸಾಯಕ್ಕೆ ನೀರಿಲ್ಲದೆ ತೊಂದರೆ ಆಗುತ್ತೆ ಅನ್ನುವಂತ ಆತಂಕವನ್ನ ರೈತಾಪಿ ವರ್ಗ ಹೇಳ್ತಾ ಇದೆ ಕಲ್ಲಿಗೌಡನ ಹಳ್ಳಿ ರೈತರಿಗೆ ಇದರಿಂದ ಸಂಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ ಅನ್ನೋದ್ರ ಅರಿವು ಕೂಡ ಇದೆ ಆದರೆ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅಂತ ರೈತರು ಮತ್ತು ಸಾರ್ವಜನಿಕರ ಒಂದು ಪ್ರಶ್ನೆ ಇದಕ್ಕೆ ಅಲ್ಲಿನ ಅಧಿಕಾರಿಗಳು ಉತ್ತರಿಸಬೇಕು ನೋಡೋಣ ಅಧಿಕಾರಿಗಳನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ ಒಂದ್ ಕಡೆ ರಾಜಕಾಲುವೆ ಬಂದಾಗಿದೆ ಇನ್ನೊಂದ್ ಕಡೆ ಕೆರೆ ಮಣ್ಣು ಅಕ್ರಮ ಸಾಗಣೆ ಆಗ್ತಾ ಇದೆ ಹಾಗಾದ್ರೆ ಜನರ ರಕ್ಷಣೆ ಮಾಡಬೇಕಾಗಿರೋರು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಸೊ ಕಂದಾಯ ಇಲಾಖೆ ಸಂಪೂರ್ಣ ನಿಷ್ಕ್ರಿಯವಾಗಿದೆಯಾ ಇಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವಿಸಿದೆ ಅಧಿಕಾರಿಗಳೇನಾದ್ರೂ ಬರೀ ಉಳ್ಳವರ ಪರಕ್ಕೆ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಯಾಕಂತಂದ್ರೆ
ಮಾಮೂಲಿ ರೈತಾಪಿ ವರ್ಗ ಏನಾದರೂ ಈ ತರದ ಅವರೇ ಹೇಳ್ತಾರೆ ರೈತರ ಹೇಳ್ತಾರೆ ಕೆರೆಯಿಂದ ಏನಾದರೂ ಒಂದು ಟ್ರ್ಯಾಕ್ಟರ್ ಲೋಡಲ್ಲಿ ಮಣ್ಣೆ ಏನಾದರೂ ತಗೊಳ್ಳೋಕೆ ಹೋಗ್ಬಿಟ್ರೆ ಅದನ್ನ ಅಕ್ಷಮ್ಯ ಅಪರಾಧ ಆಗಿರೋದ್ರಿಂದ ಅದನ್ನ ನಮಗೆ ಪನಿಶ್ಮೆಂಟ್ ಮಾಡೋಕೆ ಬರ್ತಾರೆ ಆದರೆ ಮೂರು ನಾಲ್ಕು ದಿನದಿಂದನೂ ಕೂಡ ಈ ತರದ ಒಂದು ಇಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ ಮತ್ತು ಅಲ್ಲಿ ರಾಜಕಾಲುವೆನ ಮುಚ್ಚಿ ಹಾಕ್ತಾ ಇದ್ದಾರೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಇದನ್ನ ಯಾಕೆ ಅಧಿಕಾರಿಗಳು ತಡಿತಾ ಇಲ್ಲ ಇದರಿಂದ ಇಡೀ ಊರಿಗೆ ಕಂಟಕ ಇದರಿಂದ ಊರಿಗೆ ಸಂಕಷ್ಟ ಆಗುತ್ತೆ ಸೋ ನೀರಿನ ಮೂಲನೆ ಮುಚ್ಚಿ ಹೋಗುತ್ತೆ ಇಲ್ಲಿ ಇಲ್ಲಿ ಕೆರೆ ಬಳಿ ರಾಜಕಾಲುವೆ ಮಾಡಿರುವಂತಹ ಉದ್ದೇಶ ಅಲ್ಲಿ ನೀರು ಬರಲಿ ಅನ್ನೋದಕ್ಕೆ ಆದರೆ ರಾಜಕಾಲುವೆ ಮುಚ್ಚಿ ಹೋದ್ರೆ ನೀರು ಹೇಗೆ ಬರುತ್ತೆ ಅನ್ನೋ ಪ್ರಶ್ನೆಯನ್ನು ಅಲ್ಲಿನ ರೈತರು ಕೇಳ್ತಾ ಇದ್ದಾರೆ ಬಟ್ ಇದಕ್ಕೆ ಕನ್ಸರ್ನ್ಡ್ ಆಫೀಸರ್ಸ್ ಯಾರು ಕೂಡ ತಲೆ ಹಾಕಿಲ್ಲ ಇತ್ತ ಹಾಗೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಯಶವಂತ ಗೌಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಂತಂದ್ರೆ ಕೆರೆ ಮಣ್ಣನ್ನ ಸಾಕಿಸೋದಕ್ಕೆ ಯಾವುದೇ ರೀತಿ ಅನುಮತಿಯನ್ನ ಪಡೆದಿಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ನಮ್ಮ ಪ್ರತಿನಿಧಿ ಕೇಳಿದಂತಹ ಸಂದರ್ಭದಲ್ಲಿ ಸೊ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ರೆ ಆಕ್ಷನ್ ತಗೊಳ್ಳೋದಕ್ಕೆ ಏನ್ ಕಷ್ಟ ಏನ್ ಸಮಸ್ಯೆ ಏನಿರುತ್ತೆ ಆಕ್ಷನ್ ತಗೊಳ್ಬೇಕಲ್ವಾ ವಿತೌಟ್ ಪರ್ಮಿಷನ್ ಏನಾದರೂ ಅಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂತಂದಾಗ ಆಬ್ವಿಯಸ್ಲಿ ಇಮಿಡಿಯೇಟ್ ಆಕ್ಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ಪಾಟ್ ವಿಸಿಟ್ ಮಾಡಬೇಕಾಗಿತ್ತು ಸೊ ಯಾರೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬೇಕಾಗಿತ್ತು ಅಲ್ಲಿದ್ದವ್ರನ್ನ ವಿಚಾರಣೆಗೊಳಪಡಿಸಬೇಕಾಗಿತ್ತು ಆದರೆ ಅದು ಯಾವುದೇ ರೀತಿ ಕೆಲಸಗಳಾಗಿಲ್ಲ ಅದನ್ನು ಬಿಟ್ರೆ ಆ ಒಂದು ಸರ್ಕಾರಿ ರಾಜಕಾಲುವೆ ಜಾಗವನ್ನ ರಾಜಾರೋಷವಾಗಿ ಮುಚ್ಚಿ ಹಾಕ್ತಾ ಇದ್ದಾರೆ ಸೊ ಎಚ್ಚೆತ್ತುಕೊಳ್ಬೇಕಾಗಿರುವಂತಹ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿರೋದ್ರ ಎಫೆಕ್ಟ್ ಅನ್ನ ನಾವೀಗ ನೋಡ್ತಾ ಇದೀವಿ ಅಲ್ಲಿನ ರೈತರು ನಮಗೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಆಗುತ್ತೆ ಅನ್ನೋ ಆತಂಕಕ್ಕೆ ಒಳಪಟ್ಟಿದ್ದಾರೆ ಅಂಡ್ ರಾಜಕಾಲುವೆಯನ್ನ ಮುಚ್ಚಿ ಹಾಕೋದೋಗ್ಲಿ ಅದನ್ನ ಟಚ್ ಮಾಡೋಕ್ಕೂ ಕೂಡ ರೈಟ್ಸ್ ಇರಲ್ಲ ಅದಕ್ಕೆ ಅಧಿಕಾರ ಇರಲ್ಲ ಜಮೀನಿನ ಮಾಲೀಕನಾಗಿದ್ರೆ ಆ ಜಮೀನಿಗಷ್ಟೇ ಮಾಲೀಕನಾಗಿರ್ತಾರೆ ಆ ರಾಜಕಾಲುವೆಯನ್ನ ಮುಟ್ಟೋಕೆ ಚಾನ್ಸೇ ಇಲ್ಲ ಆದರೆ ಆ ರಾಜಕಾಲುವೆಯನ್ನ ಮುಚ್ಚಿ ಹಾಕೋ ಒಂದು ಕೆಲಸವನ್ನ ನಡೆಸ್ತಾ ಇದ್ದಾರೆ ಸೊ ಬೆಂಗಳೂರು ಮೂಲದ ಸೈಯದ್ ಸಲಾಂ ಅನ್ನೋರಿಗೆ ಸೇರಿರುವಂತಹ ಜಮೀನು ಇದಾಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಶಿವಕುಮಾರ್ ಶಿವಕುಮಾರ್ ಏನಿದು ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯಾಧ್ಯಕ್ಷರು ಅಂತ ಹೇಳ್ತಾರೆ ಸೈಯದ್ ಸಲಾಂ ಅವರು ಅವರೇ ಈ ತರದ ಒಂದು ಕೆಲಸಕ್ಕೆ ಮುಂದಾಗಿರೋದು ಮಾದರಿಯಾಗಿರ್ಬೇಕಲ್ವಾ ನಾಯಕರು ಯಾಕೆ ಈ ತರದ ವರ್ತನೆ ತೋರಿಸ್ತಾ ಇದ್ದಾರೆ ಇವ್ರದ್ದು ಒಂದು ಕಡೆ ಆಯ್ತು ಅಂದ್ರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಲ್ಲಿ ಅಂತ ಖಂಡಿತ ಶಾಲಿನಿ ಇಲ್ಲಿ ರೈತರಿಗೆ ಪೂರಕವಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿದ್ದಂತ ಅಧಿಕಾರಿಗಳೇ ಇಂತಹ ಪ್ರಭಾವಿ ನಾಯಕರ ಕಪಿಮುಷ್ಟಿಗೆ ಸಿಲುಕಿ ಈ ರೀತಿ ಏನು ವರ್ತಿಸ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನಗಳು ಮೂಡಿ ಬರ್ತವೆ ಇಲ್ಲಿ ಅನುಮಾನ ಅನ್ನೋಕ್ಕಿಂತ ಈ ಅಧಿಕಾರಿಗಳು ಒಮ್ಮೆಲೆ ನಿನ್ನೆ 2 ದಿನದ ಹಿಂದೆನೆ ರೈತರ ಕ್ಷಮಕ್ಷಮದಲ್ಲಿ ಒಂದು ಕೆರೆ ಒಂದು ಅಳತೆಯನ್ನು ಮಾಡಿಸಿದರೆ ಆಗ ಈ ಅಲ್ಪ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ಈ ಸೈಯದ್ ಸಲಾಂ ಅವರು ನಾನು ರಾಜ್ಯ ಕಾಲುವೆಯನ್ನು ಯಾವುದೇ ರೀತಿಯಲ್ಲಿ ಮುಚ್ಚೋದಿಲ್ಲ ನನ್ನ ಜಮೀನು ಏನಿದೆ 17 ಬಾರ್ 1 2 3 4 ಇದನ್ನ ನಾನು ವ್ಯವಸಾಯಕ್ಕೆ ಪೂರಕವಾದಂತ ಒಂದು ಸ್ಥಿತಿಯಲ್ಲಿ ಮಾಡ್ಕೊಂಡು ರಾಜ್ಯ ಕಾಲುವೆನೆ ಅದೇ ಯಥಾಸ್ಥಿತಿಯಲ್ಲಿ ಬಿಡ್ತೀನಿ ಅದು ಕೆರೆಗೆ ನೀರು ಹೋಗೋ ತರ ಯಾವ್ದೇ ರೀತಿ ಅಡ್ಡಿಪಡಿಸಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಗ್ರಾಮಸ್ಥರೆಲ್ಲ ಒಪ್ಕೊಂಡು ವಾಪಸ್ ಬಂದಿದ್ದಾರೆ ಚರಣಿ ಅದಾದ ನಂತರ ಇವರು ತಮ್ಮ ಏನು ವರ್ತಸ್ಸು ಇದೆ ಈ ಒಂದು ಪ್ರಭಾವವನ್ನು ಬಳಸ್ಕೊಂಡು ಈ ರೀತಿಯಾಗಿ ರಾಜಕಾಲುವೆಯನ್ನು ಯಾರ ನೇತೃತ್ವದಲ್ಲಿ ಶಿವು ಈ ಒಂದು ಸಭೆ ನಡೆದಿದ್ದು ಯಾರ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿದ್ರು ಇಲ್ಲಿ ಮಗುವಿನಹಳ್ಳಿ ಮತ್ತೆ ಕಳ್ಳಿಗರ್ನಹಳ್ಳಿ ವ್ಯಾಪ್ತಿಯಂತ ರೈತರನ್ನ ಸೇರಿಸಿ ಅಲ್ಲಿ 20 ವರ್ಷ ಹಿಂದೆನೆ ಅದು ಒಂದು ಕೆರೆ ಅಂತ ಒಂದು ಗುರುತಿಸಿಬಿಟ್ಟಿರುತ್ತೆ ಶಾಲಿನಿ ಅದಾದ ನಂತರ ಅಲ್ಲಿ ಹಿಡುವಳಿ ಅಂತ ಹಿಡುವಳಿ ಭೂಮಿ ಅಂತ ಗೊತ್ತಾಗುತ್ತೆ ಸರ್ವೆ ಮಾಡಿಸಿ ಸರ್ವೆ ನಂಬರ್ ಹುಡುಕನ ನಂತರವಾಗಿ ಅದು ಒಂದು ಹಿಡುವಳಿ ಭೂಮಿ ಅಂತ ಗೊತ್ತಾಗುತ್ತೆ ಅದಾದ ನಂತರವಾಗಿ ಇವರು ರಾಜ್ಯ ಕಾಲುವೆಯನ್ನು ಯಾವುದೇ ಕಾರಣಕ್ಕೂ ಈಗ ಸರ್ಕಾರದ ನಿಯಮದ ಪ್ರಕಾರ ಈ ರಾಜ್ಯ ಕಾಲುವೆಯನ್ನು ಇವರು ಮುಚ್ಚೋ ಆಗಿಲ್ಲ ಆದ್ರೆ ಈ ರಾಜ್ಯ ಕಾಲುವೆಯನ್ನು ಮುಚ್ಚಿರೋದ್ರಿಂದ ಈಗ ಕೆರೆಗೆ ಹೋಗುವಂತ ನೀರು ಸಲೀಸಾಗಿ ಹೋಗೋದಿಲ್ಲ ಇಲ್ಲಿ ಇವರು ಸಪರೇಟ್ ನಾವು ಒಂದು ವೇ ಮಾಡ್ತೀವಿ ಅದಕ್ಕೆ ಇಲ್ಲಿಂದ ಅದು ಹೋಗೋ ತರ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂದ್ರೆ ಇವರು ಕಾನೂನು ಬಾಹಿರವಾಗಿ ಮಾಡದ ರೀತಿಯಲ್ಲಿ ಆಗುತ್ತೆ ಅದು ಅಲ್ಲ ಇವ್ರಿಗೆ ಹೆಂಗಾಗ್ಬಿಡುದು ಗೊತ್ತಾ ಹೋದ್ರೋಗ್ಲಿ ಬಿಡಿ ನಮಗೆ ಯಾರು ಏನ್ ಬೇಕು ಯಾವ ರೀತಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅದಷ್ಟೇ ಮುಖ್ಯ ರೈತ ಏನಾದ್ರೂ ಆಗ್ಲಿ ಅನ್ನೋ ಮನಸ್ಥಿತಿ ತಲುಪಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಯಾಕಂದ್ರೆ 3-4 ದಿವಸ ಬೇಕಿರ್ಲಿಲ್ಲ ಅವ್ರಿಗೆ ಆಕ್ಷನ್ ತಗೊಳ್ಳೋಕೆ ಖಂಡಿತ ಸೇಲ್ನಿ ಈಗಾಗ್ಲೇ ಈಗ ರಾಜ್ಯದಲ್ಲಿ ಈಗ ಬಿಜೆಪಿ ಸರ್ಕಾರ ಇರೋದ್ರಿಂದ ಈ ಮೈನಾರಿಟಿ ಮೋರ್ಚಾ ರಾಜ್ಯಾಧ್ಯಕ್ಷರು ಸೈಯದ್ ಸಲಾಂ ಅವರೇ ಈ ರೀತಿಯಾಗಿ ನಡ್ಕೊಂಡ್ರೆ ಈಗ ಸಾಮಾನ್ಯ ಜನರ ಪರಿಸ್ಥಿತಿ ಅನ್ನುವಂತ ಇಲ್ಲಿ ಪ್ರಜ್ಞಾವಂತರು ಕೇಳ್ತಾ ಇರುವಂತ ಪ್ರಶ್ನೆ ಹೌದು ಸೊ ಈಗ ಅವ್ರಿಗೆ ಜಮೀನಿಗೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇದೆ ಅನ್ನೋದಕ್ಕೋಸ್ಕರ ಅವರ ಸ್ವಂತ ಸ್ವಾರ್ಥವನ್ನ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅಂತ ಶಿವು ಶಾಲಿನಿ ಅದು ಡಿಸ್ಟರ್ಬೆನ್ಸ್ ಅಂತ ಅವ್ರಿಗೆ ಕಾಲುವೆಯ ಮೇಲೆ ಅವರು ಒಂದು ಮತ್ತೆ ಪಕ್ಕದ ಜಮೀನಿಗೆ ಬರೋಕೆ ಒಂದು
ಮೇಲೆ ಒಂದು ಸೀಟ್ ಮಾಡಿ ಅವರು ಪ್ರತ್ಯೇಕವಾದ ವ್ಯವಸ್ಥೆ ಮಾಡ್ಕೋಬಹುದಾಗಿತ್ತು. ಆದ್ರೆ ಇವರು ನಕ್ಷೆಯಲ್ಲಿರುವಂತ ರಾಜ್ಯ ಕಲವೆಯನ್ನೇ ಸೈಟ್ ಈಗ ನೇರವಾಗಿರೋದನ್ನ ಎಡಪಥಕ್ಕೆ ತಿರುಗಿಸೋದು ಅಂದ್ರೆ ಅದು ತುಂಬಾ ಅಕ್ಷಮ್ಯ ಅಂತ ಖಂಡಿತ. ಯಾಕಂತಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಉಳ್ಳವರು ಅಂದ್ರೆ ದುಡ್ಡಿರೋ ಮನುಷ್ಯ, ಅಧಿಕಾರ ಇರುವಂತ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದು. ರಾಜಕಾಲುವಿನಾದ್ರೂ ತಿರುಗಿಸಬಹುದು, ಕೆರೆನ ಇದ್ರೂ ಇಲ್ಲ ಅನ್ನಿಸ್ಬೋದು, ಏನ್ ಬೇಕಾದ್ರೂ ಮಾಡಬಹುದು. ಆತನಿಗೆ ಏನು ಅನುಕೂಲ ಅನ್ಸುತ್ತೋ ಅದನ್ನ ಮಾಡ್ಕೊಡ್ತಾರ ಅಧಿಕಾರಿಗಳಂತ. ಖಂಡಿತ ಚಲನಿ. ಈಗ ನೋಡಿ, ನಾವು ನಿನ್ನೆ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಅರುಣ್ ಅವ್ರನ್ನ ಸಂಪರ್ಕ ಮಾಡಿದ್ವಿ. ಅವರು ಸಂಪರ್ಕ ಮಾಡಿದಾಗ ಹೇಳ್ತಾ ಇದ್ದಾರೆ, ಅವ್ರು ಹೇಳೋದೇನಂದ್ರೆ ಅಲ್ಲಿ ರಾಜ್ಯ ಕಾಲುವೆಯನ್ನು ಅವರು ಮುಟ್ಟೋಂಗಿಲ್ಲ. ಅವರು ರಾಜ್ಯ ಕಾಲುವೆಯನ್ನು ಒಂದು ವೇಳೆ ಮುಚ್ಚಿದ್ರೆ ಖಂಡಿತವಾಗದನ್ನ ನಾವು ತೆರವು ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿ ಅವ್ರು ಮುಚ್ಚೋಂಗಿಲ್ಲ, ಅದನ್ನ ಅವ್ರು ಡೈರೆಕ್ಷನ್ಸ್ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇದ್ರ ಜೊತೆಯಲ್ಲೇ ಪಕ್ಕದಲ್ಲಿ ಒಂದು ಕೆರೆ ಇದೆ, ಆ ಕೆರೆಯಿಂದ ಮುಂದನ್ನ ಲೂಟಿ ಹೊಡಿತಾ ಇದಾರೆ. ಇಲ್ಲಿ ತಗೊಂಡ್ಬಂದು ಇವರು ಇವರ ಜಮೀನು ಸಮತಟ್ಟು ಮಾಡ್ಕೊಳ್ಳೋಕೆ ಹೋಗಿ ಕೆರೆ ಮಣ್ಣನ್ನ ಬಳಸ್ತಾ ಇದಾರೆ. ಅದು ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಯಶವಂತಗೌಡ ಅವ್ರು ಕೇಳಿದ್ರೆ ಅವರು ಒಂದು ಸಬೂಬನ್ನ ಹೇಳ್ತಾರೆ, ನಾವಲ್ಲಿ ರೆಸ್ಟ್ರಿಕ್ಷನ್ ಕೊಟ್ಟಿದೀವಿ, ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ. ಇಲ್ಲ ರಾತ್ರಿ ಕೆಲಸ ನಡೀತಾ ಇದೆ, ಇಲ್ಲಿ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ನಾವು ಯಶವಂತ ಗೌಡ ಅವರನ್ನು ಕೂಡ ಸಂಪರ್ಕಿಸುವ ಪ್ರಯತ್ನ ಮಾಡಿದ್ವಿ, ಆದ್ರೆ ಅವ್ರಿಗೆ ಸಂಪರ್ಕ ಸಿಕ್ಕಲಿಲ್ಲ, ಅಂದ್ರೆ ಫೋನ್ ರಿಸೀವ್ ಮಾಡಿಲ್ಲ ಅವರು. ನೋಡೋಣ. ಎನಿವೇ, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಮತ್ತೆ ಅಧಿಕಾರಿಗಳನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಪುನಃ ಮಾಡ್ತೀವಿ ವೀಕ್ಷಕರೇ. ಯಾಕಂದ್ರೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಯಶವಂತ ಗೌಡ ಹೇಳ್ತಾರಂತೆ ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ ಅಂತ. ಫೈನ್, ಪರ್ಮಿಷನ್ ತಗೊಂಡಿಲ್ಲ ಅನ್ನೋದು ನಿಮಗೂ ಅರಿವಿದೆ ಅಂತಂದ ಮೇಲೆ ಅಲ್ಲಿ ಆತರ ಮಣ್ಣನ್ನ ತಗೊಂಡು ಹೋಗ್ತಿದ್ದಾರೆ ಅಂತಂದಾಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾಕೆ ನಿಮ್ಮ ಅಧಿಕಾರವನ್ನ ಬಳಸ್ಕೊಳ್ತಾ ಇಲ್ಲ? ಅಧಿಕಾರಿಗಳಿಗೆ ಅಧಿಕಾರ ಇರೋದು ಕೇವಲ ಸಂಬಳಗಳನ್ನು ತೆಗೆದುಕೊಳ್ಳೋದಕ್ಕ ಅಥವಾ ಬಡಪಾಯಿಗಳ ಮೇಲೆ, ಬಡಬಗ್ಗರ ಮೇಲೆ, ರೈತರ ಮೇಲೆ, ದಮನಿತರ ಮೇಲೆ ನಿಮ್ಮ ಅಧಿಕಾರವನ್ನ ತೋರಿಸೋದಕ್ಕ ಅಥವಾ ಊರಿಗೆ ಒಳ್ಳೇದಾಗೋದಕ್ಕೋಸ್ಕರ ಯಾವುದೇ ವ್ಯಕ್ತಿ ಬಂದು ಅಲ್ಲಿ ಅಕ್ರಮ ಚಟುವಟಿಕೆ ಮಾಡ್ತಿದ್ದಾನೆ ಅಥವಾ ಕಾನೂನು ಬಾಹಿರವಾಗಿ ಯಾವುದಾದ್ರೂ ಆತನಿಗೆ ಫೇವರ್ ಆಗಿ ಅಲ್ಲಿ ಕೆಲಸಗಳನ್ನು ಆರಂಭಿಸ್ತಾನೆ ಅಂದಾಗ ಪ್ರಶ್ನೆ ಮಾಡೋದಕ್ಕ ಅಧಿಕಾರ ಇರೋದು? ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸಣ್ಣ ನೀರಾವರಿ ಇಲಾಖೆ ಇಂಜಿನಿಯರ್ ಯಶವಂತ ಗೌಡ ಅವರು. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಸೊ, ಕೆರೆ ಮಣ್ಣನ್ನ ಅವರು ಅಕ್ರಮವಾಗಿ ಎತ್ಕೊಂಡು ಹೋಗ್ತಾ ಇದಾರೆ, ಪರ್ಮಿಷನ್ ಇಲ್ಲ, ಆದ್ರೂ ಆ ಮಣ್ಣನ್ನ ಎತ್ಕೊಂಡು ಹೋಗಲ್ಲ ರಾಜಕಾಲುವೆ ಮುಚ್ಚೋದಕ್ಕೆ ಮತ್ತೆ ಅವ್ರ ಜಮೀನನ್ನ ಸಮತಟ್ಟು ಮಾಡೋದಕ್ಕೆ. ಬಿಜೆಪಿ ರಾಜ್ಯ ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯಾಧ್ಯಕ್ಷ ಸೈಯದ್ ಸಲಾಮನ್ ಅವರ ಜಮೀನಿಗೆ ಅಲ್ಲಿನ ಕೆಲಸ ಮಾಡಿಸೋದಕ್ಕೆ ಕೆರೆ ಮಣ್ಣು ಬಳಸ್ತಾ ಇದ್ದಾರೆ ಅಂತ ಈ ವಿಷಯ ನಿಮ್ ಗಮನಕ್ಕೂ ಬಂದಿದೆ, ಮತ್ತು ಅವ್ರ ಪರ್ಮಿಷನ್ ತಗೊಂಡಿಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ಏನ್ ಆಕ್ಷನ್ ತಗೊಂಡ್ರಿ? ಪರ್ಮಿಷನ್ ತಗೊಂಡಿಲ್ಲ ಮೇಡಮ್, ಅವರು ನಿನ್ನೆ ಸ್ಟಾಪ್ ಮಾಡ್ತಿದೀವಿ. ಅದು ಅವ್ರ ಸರ್ವೆ ನಂಬರ್ ಆರ್ ಟಿ ಸಿನ ಚೆಕ್ ಮಾಡಿ ರಾಜಕಾಲುವ ಮಾರ್ಗನ ಆರ್ ಐ ಮತ್ತೆ ವಿಎ ಕಡೆಯಿಂದ ಮಾರ್ಕ್ ಮಾಡಿಸಿ ನಾವು ಸ್ಟಾಪ್ ಮಾಡ್ತಿದೀವಿ. ಅಲ್ಲ, ಅಲ್ಲಿ ಕೆಲಸ ಮೂರ್ನಾಲ್ಕು ದಿವಸದಿಂದ ನಡೀತಾ ಇದೆ ಅಂದ್ರು ಯಶವಂತ ಗೌಡ್ರೆ, ನಿಮ್ ಗಮನಕ್ಕೆ ಬರ್ಲಿಲ್ವಾ ಯಾರ್ಗುನು ಕೆರೆ ಮಣ್ಣನ್ನ ಹಂಗ ರಾಜಾರೋಷವಾಗಿ ತಗೊಂಡ್ ಹೋಗ್ತಾರೆ ಅಂತಂದಾಗ, ಮೂರ್ನಾಲ್ಕು ದಿವಸ ಅವ್ರ ಕಾಮಗಾರಿ ನಡೆಸಿದ್ದಾರೆ ಅಂತಂದಾಗ ಅಧಿಕಾರಿಗಳ ಗಮನಕ್ಕೆ ಬರ್ಲಿಲ್ವಾ ಇಮಿಡಿಯೇಟ್? ಯಾಕೆ ಅವ್ರ ಏನಾದ್ರೂ ತುಂಬಾ ಇನ್ಫ್ಲೂಯೆನ್ಸ್ ಅಂತನಾ, ಅಥವಾ ಏನಕ್ಕೆ ಆಕ್ಷನ್ ಯಾಕೆ ತಗೊಂಡಿಲ್ಲ ಇಮಿಡಿಯೇಟ್ ಆಗಿ? ಕ್ಷಮಿಸಿ ಮೇಡಮ್, ಕ್ಷಮಿಸಿ, ನಮ್ ಗಮನಕ್ಕೆ ಬಂದಿಲ್ಲ. ನಿನ್ನೆ ಬಂದಿದ್ ಗಮನಕ್ಕೆ ನಾವು ಸ್ಟಾಪ್ ಮಾಡ್ತಿದೀವಿ ಈಗ. ಓಕೆ, ಸೊ ಈಗ ರಾಜಕಾಲುವೆನ ಅರ್ಧ ಬರ್ಧ ಮುಚ್ಚಿದ್ದಾರೆ ಅನ್ಕೊಳ್ತೀನಿ ನಾನು ವಿಜುವಲ್ಸ್ ಅಲ್ಲಿ ನೋಡುವಾಗ, ನಮಗೆ ಸಿಕ್ಕಿರೋ ವಿಜುವಲ್ಸ್ ಅಲ್ಲೇ ನಾವು ನೋಡುವಾಗ. ಸೊ ಇದನ್ನ ತೆರವುಗೊಳಿಸುವಂತದ್ದು ಅಥವಾ ಅವ್ರು ಮಾಡಿರುವಂತ ತಪ್ಪಿಗೆ ಶಿಕ್ಷೆ ಏನಿದೆ ತಗೋತೀವಿ ಈಗ. ಅದು ಆರ್ ಟಿ ಸಿ ಚೆಕ್ ಮಾಡಿ ರಾಜಕಾಲುವೆನ ನಾವು ಅದು ಆರ್ ಐ ಮತ್ತೆ ವಿಎಗೆ ಕರ್ಸ್ಬಿಟ್ಟು ಒಂದು ನಾವು ಎ ಡಿ ಲೆಕ್ಕದಲ್ಲಿ ಮಾರ್ಕ್ ಮತ್ತೆ ಅಲ್ಲಿನ ವಿಲೇಜ್ ಅಕೌಂಟೆಂಟೇ ಒಪ್ಕೊಂಡಿದ್ದಾರೆ ರಾಜಕಾಲುವೆನ ಅವ್ರು ಮುಟ್ಟಬಾರದು, ಅದು ಅಪರಾಧ ಆಗುತ್ತೆ ಅಂತ. ಅಷ್ಟೆಲ್ಲ ಆಗಿದೆ, ಈಗ ಮತ್ತೆ ಕರ್ಸಿ ಹೊಸದಾಗಿ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋದೇನಿಲ್ಲ. ಬಿಕಾಸ್ ನಿಮ್ಮೆಲ್ರಿಗೂ ಕೂಡ ಈ ವಿಷಯ ಗೊತ್ತಿರೋದು, ಆರ್ ಐಗೆ ಆಗ್ಲಿ ವಿಲೇಜ್ ಅಕೌಂಟೆಂಟ್ ಗೆ ಆಗ್ಲಿ ಅಥವಾ ಇಂಜಿನಿಯರ್ ಆಗಿ ನೀವಾಗ್ಲಿ ನಿಮಗೂ ಗೊತ್ತಿದೆ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಬಟ್ ಈಗ ಎಲ್ರಿಗೂ
ರೈತರಿಗ್ ತೊಂದರೆ ಆಗುತ್ತೆ, ನೀರಿನ ಅಭಾವ ಉಂಟಾಗುತ್ತೆ ಅಂದಾಗ ಈಗ ಮುಂದಕ್ಕೆ ಏನ್ ಮಾಡ್ತೀರಾ ಹೇಳಿ ಸರಿ. ಅಲ್ಲಲ್ಲ ಏನ್ ಗೊತ್ತಾ ಗೌಡ್ರೆ, ನಾನು ನಿಮ್ಮ ಮಾತನಂತೆ ಮಾತಾಡ್ತೀನಿ. ನಿಮಗೆ ನೆನ್ನೆ ವಿಷಯ ಗೊತ್ತಾಯ್ತಲ್ವಾ, ಫೈನ್ ನೆನ್ನೆ ಗೊತ್ತಾಗಿದೆ. ಸೊ ಇವತ್ ಏನಾಯ್ತು, ಮುಂದಿನ ಆಕ್ಷನ್ ಏನಾಗಿದೆ, ಡೆವಲಪ್ಮೆಂಟ್ ಏನಾಗಿದೆ? ಸ್ಟಾಪ್ ಮಾಡಿಸಿದಿರಾ? ಅದು ತಾತ್ಕಾಲಿಕವಾಗಿ ಅಷ್ಟೇನೆ, ಇವಾಗೆಲ್ಲ ಮಾಧ್ಯಮದಲ್ಲಿ ಬಂತು ಅಂತ ಸ್ಟಾಪ್ ಆಯ್ತಾ ಅಥವಾ ಫರ್ದರ್ ಇವಾಗ ನಿಮ್ ದುಡ್ಡಲ್ಲಿ ನೀವು ಜೆಸಿಬಿ ಕರ್ಕೊಂಡೋಗಿ ತೆರವುಗೊಳಿಸೋದಲ್ಲ? ಅಂತಿಮವಾಗಿ ನಾವು ಅವರು ಕರೆಸ್ಬಿಟ್ಟು ನಾವು ರಾಜಕಾಲುವೆ ಮಾರ್ಕ್ ಮಾಡಿ ನಾವು ಸ್ಟಾಪ್ ಮಾಡಿಸ್ತೀವಿ, ಈಗ ಕ್ರಮ ತಗೋತೀವಿ, ಕೈಗೊಳ್ತೀವಿ ಕ್ರಮ. ದಯವಿಟ್ಟು ಸ್ಟಾಪ್ ಮಾಡಿಸೋದ್ರ ಜೊತೆಗೆ ಆ ಮನುಷ್ಯ ಏನ್ ಮಣ್ಣು ತುಂಬಿಸಿದಾನೆ ಅದನ್ನ ರಿಮೂವ್ ಮಾಡಿಸಿ ಆ ಜಾಗದಲ್ಲಿ ಮತ್ತೆ ಕೆರೆನೆಲ್ಲ ಹೆಂಗ್ ಮುಟ್ತಾರೆ, ಯಾರೇ ಬೇರೆ ಸಾಮಾನ್ಯ ಜನ ಏನು ಆ ತರದ ಏನಾದ್ರೂ ಕೆಲಸ ಮಾಡಿದ್ರೆ ಏನ್ ಆಕ್ಷನ್ ತಗೊಳ್ತಿದ್ರೆ, ಏನ್ ಪನಿಷ್ಮೆಂಟ್ ಇತ್ತು ಅಥವಾ ಏನ್ ದಂಡ ಇತ್ತು, ಅದನ್ನ ದಯವಿಟ್ಟು ಇವ್ರಿಗೂ ವಿಧಿಸಿ. ಅಧಿಕಾರ ಅನ್ನೋದಿರೋದು ಬೇರೆ ವಿಷಯಕ್ಕೆ, ಇದನ್ನೆಲ್ಲ ಬಳಸ್ಕೊಂಡು ಜನರಿಗೆ ಡಿಸ್ಟರ್ಬ್ ಮಾಡಿದ್ರೆ ಹೆಂಗ್ರಿ? ಇದನ್ನೆಲ್ಲ ನೋಡ್ಕೊಂಡು ನೀವು ಅಧಿಕಾರಿಗಳು ಹೆಂಗ್ ಸುಮ್ಮನೆ ಇರ್ತೀರಾ? ಇಲ್ಲ ಮೇಡಮ್, ಕ್ರಮ ತಗೋತೀವಿ, ದಯವಿಟ್ಟು ತಗೊಂಡು ಕ್ಲಿಯರ್ ಮಾಡ್ತೀವಿ. ದಯವಿಟ್ಟು ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದಕ್ಕಾಗಿ. ಸೊ ಇದಿಷ್ಟು ಅಲ್ಲಿನ ಇಂಜಿನಿಯರ್, ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಆಗಿರುವಂತಹ ಯಶವಂತ್ ಗೌಡ್ರ ಮಾತಾಗಿತ್ತು. ಸೊ ಅವರು ಪ್ರಾಥಮಿಕವಾಗಿ ಕಾಲ್ ಕನೆಕ್ಟ್ ಆಗುವಾಗ ಹೇಳ್ತಾ ಇದ್ರು, ಇಲ್ಲ ಇದು ಆರ್ ಐಗೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಡುತ್ತೆ ರಾಜಕಾಲುವೆ ಅಂದ್ರೆ, ಹಿಂಗಾಗಿನೆ ನಮ್ಮ ದೇಶ ಹಿಂಗಾಗೋದು, ಅವರಿಗೆ ಸಂಬಂಧಪಡುತ್ತೆ, ಇವ್ರಿಗೆ ಸಂಬಂಧಪಡುತ್ತೆ, ನಮ್ದೇನು ಇಲ್ಲ, ಸಂಬಳ ಮಾತ್ರ ನಮಗೆ ಸಂಬಂಧ. ಸೊ ಈ ತರದ ಒಂದಷ್ಟು ಮೆಂಟಾಲಿಟಿಗಳು ಬದಲಾಗಬೇಕು. ಸೊ ಫೈನ್, ಇವಾಗ ನಮ್ಮ ಜೊತೆ ಮಾತನಾಡಿದಂತಹ ಅಲ್ಲಿನ ಇಂಜಿನಿಯರ್ ಒಪ್ಕೊಳ್ತಾ ಇದಾರೆ, ಇಲ್ಲ ಈ ವಿಷಯ ನಮಗೆ ನೆನ್ನೆ ಅಷ್ಟೇ ಗಮನಕ್ಕೆ ಬಂದಿದೆ, ನಾವು ಆಕ್ಷನ್ ಅನ್ನು ತೆಗೆದುಕೊಳ್ತೀವಿ, ಯಾವುದೇ ಇನ್ಫ್ಲೂಯೆನ್ಸ್ ಅಂತ ನಾವು ಯೋಚಿಸೋದಿಲ್ಲ. ಯಾವುದೇ ವ್ಯಕ್ತಿ ಆಗಿದ್ರೂ ಕೂಡ ನಾವು ಅಲ್ಲಿ ಏನೀಗ ರಾಜಕಾಲುವೆ ಒತ್ತುವರಿಯನ್ನು ಮಾಡ್ತಿದ್ದಾರೆ ಈಗಾಗಲೇ ತಡೆ ಹಿಡಿದಿದ್ದೇವೆ, ಅಂಡ್ ಅದನ್ನು ತೆರವುಗೊಳಿಸ್ತೀವಿ. ಮಣ್ಣುಗಳನ್ನು ತುಂಬಿದಾರಲ್ಲ, ಸೊ ಆ ತುಂಬಿರುವಂತಹ ಮಣ್ಣನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಮಾಡಿಸ್ತೀವಿ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ವೆಲ್, ಕಾದು ನೋಡೋಣ ಇವತ್ತು ನಾಳೆ ಏನು ಮಾಡ್ತಾರೆ, ಏನು ಕೆಲಸ ಆಗುತ್ತೆ ಅಂತ ಮತ್ತೆ ಈ ಅಪ್ಡೇಟ್ಸನ್ನು ನಿಮಗೆ ನೀಡ್ತೀವಿ ವೀಕ್ಷಕರೇ.